ಚಾನಲ್ ಸೊ ಇವತ್ತು ನಾನು ನಿಮಗೆ ಒಂದು ಟೇಸ್ಟಿ ಆಗಿರುವಂತಹ ಒಂದು ರೆಸಿಪಿಯನ್ನು ಹೇಳ್ಕೊಡ್ತೀನಿ. ಹಾಯ್ ಮಾಡಿ. ಅಕ್ಕಿ ಬೋಂಡ ಅನ್ನುವಂಥ ಒಂದು ರೆಸಿಪಿಯನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಬೆಳಗ್ಗೆನೆ ಒಂದು ಅರ್ಧ ಸಿದ್ಧೆ ಅಕ್ಕಿಯನ್ನು ನೆನೆಸಿ ಇಟ್ಟಿದ್ವಿ. ಸೊ ಇವಾಗ ಹೇಗೆ ಮಾಡೋದು ಅಂತ ಪಟಪಟ ಅಂತ ನೋಡ್ಕೊಳ್ಳೋಣ. ಬನ್ನಿ ಇಲ್ಲಿ ನೋಡಿ, ಇಷ್ಟು ಅಕ್ಕಿಯನ್ನು ನೆನೆಸಿ ಇಟ್ಟಿದ್ದೀನಿ. ಇದನ್ನು ಇವಾಗ ತರಿತರಿಯಾಗಿ ರುಬ್ಕೊಳ್ಬೇಕು. ಈಗ ಮಿಕ್ಸಿ ಜಾರಿಗೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಪರಿಮಳ ಆಗೋ ಹಾಗೆ ಒಂದು ಸ್ವಲ್ಪ ಜೀರಿಗೆ, ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಡ. ಆಮೇಲೆ ಹೀಗೆ ಕೊತ್ತಂಬರಿ, ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸಿನಕಾಯಿ, ಖಾರಕ್ಕೆ ಮೆಣಸಿನಕಾಯಿ. ನಾನಿಲ್ಲೊಂದು 5 ಮೆಣಸಿನಕಾಯಿ ಹಾಕಿದ್ದೀನಿ, ಹಾಗೆ ಒಂದು ಸ್ವಲ್ಪ ಓಮು. ಮತ್ತೆ ಬೇನ್ಸ್ ಸಪ್ಪಿದ್ದು ಒಂದು ಸ್ವಲ್ಪ ಬೇವಿನ ಸೊಪ್ಪು. ತುಂಬಾ ನೈಸ್ ಆಗಿ ರುಬ್ಕೊಳ್ಬಾರ್ದು, ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ಈಗ ಇದನ್ನ ಒಂದು ಪಾತ್ರೆಗೆ ಹಾಕೋಣ. ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಇದೆ ಅಲ್ವಾ, ಇದನ್ನ ಇವಾಗ ಸ್ವಲ್ಪ ಜರಿ ಕಾಸೋಣ. ಇದಕ್ಕೆ ನೀರು ಹಾಕಿ ತೊಳೆದು ಹಾಕಿ ಜರಿ ಕಾಸೋಣ. ಸೊ ನೋಡಿ ಇಷ್ಟಿದೆ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಬೇರೆ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇಷ್ಟ ಆಗಿದೆ ನೋಡಿ. ಈಗ ಇದನ್ನ ಒಲೆ ಮೇಲ್ಗಡೆ ಇಟ್ಟು ಜರಿ ಕಾಸೋಣ. ನೋಡಿ ಗಟ್ಟಿಯಾಗಿದೆ ಇದು. ಸೊ ಇಷ್ಟಾದ್ರೆ ಸಾಕು, ಗ್ಯಾಸ್ ಆಫ್. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಟೂ ಡ್ರಾಪ್ಸ್ ಆಗುವಷ್ಟು ಲೆಮನ್ ಹಾಕ್ತಾ ಇದ್ದೀನಿ, ಜಾಸ್ತಿ ಬೇಡ. ಈಗ ನಾವು ಕಾಸಿಟ್ಟಿರುವಂತಹ ಜರಿ ತಣದ ಮೇಲೆ ಹಾಕೋಣ. ಇದಕ್ಕೆ ಇಲ್ಲಿ ನಾನು ಅಕ್ಕಿ ಬೋಂಡ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಅಲ್ವಾ. ಏನೋ ಸೌಂಡ್ ಬರ್ತಾ ಇದೆ, ಏನೋ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅಂತ ಅನ್ಸಿರ್ಬೋದು. ಹೌದು, ನಮ್ಮ ಅತ್ತೆ ಏನೋ ಮಾಡ್ತಾ ಇದ್ದಾರೆ. ಸೊ ಏನು ಮಾಡ್ತಾ ಇದ್ರೆ ಅಂತ ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ಬಿಡೋಣ. ಬನ್ನಿ ಅತ್ತೆ. ಎಂತ ಮಾಡ್ತಾ ಇದ್ದಿ? ತಿಂಡಿಗೆ ರೆಡಿ ಮಾಡ್ತಾ ಇದ್ದಿ, ಚಟ್ನಿ ಬಿಸ್ತಾ ಇದ್ದಿ. ಅಕ್ಕಿ ತರಿ ಕೊಡುಗು ಮಾಡೋಣ ಮಾಡ್ಯಾತು. ಅದು ಮಾತು, ಚಟ್ನಿ ಬಿಸ್ತೈತಿ. ಕಡಿಗೆ ಆದ್ಮೇಲೆ ತೋರಿಸಿ. ಸೊ ಇವಾಗ ಚಟ್ನಿ ಬಿಸ್ತಾ ಇದಾರಂತೆ. ಈಗ ಟೈಮ್ ಆಗ್ತಾ ಬಂತು 5 ಗಂಟೆ, ಏನಾದರೂ ತಿಂಡಿ ಬೇಕೇ ಬೇಕಲ್ವಾ. ಸೊ ಅಕ್ಕಿ ತರಿ ಕಡುಬು ಅಂತ ಏನೋ ಮಾಡಿದಾರಂತೆ, ನೋಡೋಣ. ಅಷ್ಟು ಆಯ್ತು. ಇವಾಗ ನಾವು ಕಾಸಿಟ್ಟಿರುವಂತಹ ಜರಿ ಕೂಡ ತಣ್ಣಗಾಗಿದೆ. ಸೊ ಇದು ಜರಿ ಕಾಸಿರೋದು, ಇದನ್ನ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಉಪ್ಪು ಹುಳಿ ಖಾರ ಎಲ್ಲ ಸಾಕಂತ ನೋಡ್ಕೊಳ್ಳಿ. ಸೊ ಇವಾಗ ಈ ಹಿಟ್ಟು ರೆಡಿಯಾಗಿದೆ, ಇದನ್ನು ಬಂಡಿಯಲ್ಲಿ ಹಾಕಿ ಕರೆದ್ರೆ ಅಕ್ಕಿ ಬೋಂಡ ರೆಡಿ. ಈ ರೀತಿ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಬಿಟ್ಟು ಕರೆದ್ರೆ ರೆಡಿಯಾಗತ್ತೆ ಅಕ್ಕಿ ಬೋಂಡ. ಹೊರಗಡೆ ಮಳೆ ಎಲ್ಲ ಬರ್ತಾ ಇದ್ರೆ ಒಂದು ತುಂಬ ಚೆನ್ನಾಗಾಗತ್ತೆ ಅನಿಸುತ್ತೆ ಈ ಬೋಂಡ.
ಸ್ವಲ್ಪ ಸಣ್ಣ ಬೆಂಕಿಲಿ ಕರಿಬೇಕು, ಯಾಕೆ ಅಂದರೆ ನಾವು ಸ್ವಲ್ಪ ದೊಡ್ಡದಾಗಿ ಬಿಡೋದ್ರಿಂದ ಒಳಗಡೆ ಕೂಡ ಬೇಯಬೇಕು ಅಲ್ವಾ. ಸೊ ಹಾಗಾಗಿ ಸಣ್ಣ ಬೆಂಕಿಲಿ ಬೇಯಿಸಿದ್ರೆ ಚೆನ್ನಾಗಾಗತ್ತೆ. ಈ ಥರ ಕಲರ್ ಬಂದಮೇಲೆ ತೆಗೀರಿ, ಯಾಕೆಂದರೆ ಒಳಗಡೆ ಕೂಡ ಬೇಯಬೇಕು ಅಲ್ವಾ. ಸೊ ಹಾಗಾಗಿ ಈ ಕಲರ್ ಬಂದಮೇಲೆ ತೆಗೆದ್ರೆ ರೆಡಿ ಆಗತ್ತೆ. ಘಮ 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 ಅಂತ ಪರಿಮಳ ಬರ್ತಾ ಇದೆ. ಇಲ್ಲಿ ನಮ್ಮ ಅತ್ತೆ ಟೇಸ್ಟ್ ಮಾಡ್ತಾ ಇದ್ದಾರೆ. ಒಳಗಡೆ ಬೆಂದಿದ್ದ ಕಾಣ್ತು ನೋಡು, ಉಪ್ಪೆಲ್ಲ ಸಾಕ ನೋಡಿ. ಬಿಸಿ ಸ್ವಲ್ಪ ಉಪ್ಪು ಬೇಕಾದ್ರೆ ಕಾಣ್ತು. ಎರಡು ಕಡೆ ಹಾಕು, ಮಸ್ತ್ ಇದೆ. ಹೊರಗಡೆ ಒಂದು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಸಾಕು, ಒಳಗಡೆ ಸ್ವಲ್ಪ ಸ್ಮೂತ್ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಒಂದೆರಡು ಉಪ್ಪು ಬೇಕಾಗಿದೆ, ಹಾಕಿ ಇದಿಷ್ಟು ಮಾಡಿಬಿಡೋಣ ನೋಡಿ. ನಮ್ಮ ಅತ್ತೆ ಮಾಡಿರುವಂಥ ಅಕ್ಕಿ ತರಿ ಕಡುಬು ಕೂಡ ರೆಡಿಯಾಗಿದೆ. ಸೊ ತಿಂಡಿ ರೆಡಿ, ಈಗ ನಾವಿಬ್ರು ತಿಂತೀವಿ ಮುದ್ದೆ ಮತ್ತೆ ಚಟ್ನಿ. ಹೆಂಗಾಯ್ತು? ಚಲ ನಾನು ಟೇಸ್ಟ್ ಮಾಡ್ತೀನಿ. ಬಿಸಿ ಬಿಸಿ ಇದೆ. ಇಲ್ಲಿ ನಾನು ಮಾವಿನಕಾಯಿನ ಹಣ್ಣಾಗ್ತಾ ಇದ್ದೀನಿ. ಇಲ್ಲಿ ಇದಿಷ್ಟು ಪೇಟೆಯಿಂದ ತಂದಿರುವಂತಹ ಮಲ್ಲಿಕಾ ಮಾವಿನ ಹಣ್ಣಾಗಿತ್ತು, ಹಾಗೇನೆ ಇಲ್ಲಿ ನಮ್ಮನೆಯಲ್ಲೇ ಬಿಟ್ಟಿರುವಂತಹ ಒಂದಿಷ್ಟು ಮಾವಿನಕಾಯಿ ಇವಾಗ ನಾನು ಹಾಕ್ತಾ ಇರೋದು. ದನ ಎಮ್ಮೆ ಎಲ್ಲ ತಿನ್ನುವಂತಹ ಬೆಳೆ ಹುಲ್ಲು ಇರುತ್ತಲ್ವ, ಅದನ್ನ ಒಂದು ಬುಟ್ಟಿ ಒಳಗಡೆ ಹಾಕಿ ಬೆಳೆ ಹುಲ್ಲನ್ನು ಅದ್ರ ಮೇಲ್ಗಡೆ ಮಾವಿನಕಾಯನ್ನು ಇಟ್ಟು ಮೇಲಿಂದ ಒಂದು ಸಣ್ಣ ಲೇಯರ್ನಲ್ಲಿ ಮತ್ತೆ ಬೆಳೆ ಹುಲ್ಲನ್ನು ಮುಚ್ಚಿಟ್ಬಿಟ್ರೆ ಮಾವಿನಕಾಯಿ ತುಂಬ ಚೆನ್ನಾಗಿ ಹಣ್ಣಾಗತ್ತೆ. ಸೊ ನಾನು ಹಾಗೆ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಒಂದು 20 ಕಾಯಿ ಸಿಕ್ಕಿತ್ತು. ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಹಣ್ಣು, ನೋಡೋಣ ಹಾಕು ಅಂತ ಹೇಳಿದರು ಮಾವ. ಸೊ ಇವತ್ತು ಅದನ್ನ ಹಣ್ಣು ಹಾಕ್ತಾ ಇದ್ದೀನಿ. ಸಖತ್ತಾಗಿ ಬ್ಯಾಟಿಂಗ್ ಮಾಡಿಕೊಂಡು ಮಾವಿನಕಾಯಿನ ಹಣ್ಣು ಹಾಕಿಬಿಟ್ಟು ನಾವು ಇವಾಗ ವಾಕಿಂಗಿಗೆ ಹೋಗ್ತಾ ಇದ್ವಿ. ಚಿಂಟುನ ಕರ್ಕೊಂಡು ನಾವು ಕೂಡ ಹೋಗ್ಬೋದು ಅಂತ ವಾಕಿಂಗಿಗೆ ಹೊರಟಿದ್ದೀವಿ. ಇಲ್ಲಿ ನಾನು, ಅತ್ತೆ, ಚಿಂಟು, ಪಿಂಕಿ, ಸೊ ಇಷ್ಟು ಹೋಗ್ತಾ ಇದ್ದೀವಿ. ಈ ವೆದರ್ನಲ್ಲಿ ಆದರೆ ವಾಕಿಂಗನ್ನು ಮಾಡ್ಬೋದು, ಆದರೆ ಮಳೆಗಾಲ ಆದರೆ ಮಾತ್ರ ವಾಕಿಂಗ್ ಮಾಡೋದಕ್ಕೆ ಬೇಜಾರು ಅಂತ ಹೇಳ್ಬೋದು. ಮನೆಯಿಂದ ಹೊರಗೆ ಕಾಲಿಡೋದಕ್ಕೆ ಒಂಥರ ಅನಿಸುತ್ತೆ, ಆ ಉಂಬಳ ಎಲ್ಲ ಇರುತ್ತೆ. ಸೊ ನನಗಂತೂ ಬೇಜಾರು, ಬಟ್ ಈ ಟೈಮಲ್ಲಿ ವಾಕಿಂಗ್ ಮಾಡೋದಂದರೆ ಸಖತ್ ಖುಷಿಯಾಗಿರುತ್ತೆ. ಸುಂದರ್ಶಿ ಮರ ಒಂದು ಸ್ವಲ್ಪ ಕಾಯಿ ಬಿಟ್ಟಿದೆ. ಇಲ್ಲಿ ಏನೋ ತಿನ್ ಹಾಕಿದೆ. ಇದು ನೀವು ನೋಡ್ತಾ ಇರಬಹುದು, ಇದು ಕಾಡ್ಕೋಣ ಇರುತ್ತಲ್ವ, ಅದರ ಸಗಣಿ ಎಷ್ಟೊಂದಿದೆ ನೋಡ್ಬೋದು. ಎಂತದ್ದು 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 ಹಾಂ ಎಂತ ಕೇಳಿ. ಓಹೋ ಎಂತ ಆಗ್ತದ ಹಾಕೇನ್ರೆ? ಓಕೆ ಇವಾಗ ಏ ಚಿಂಟು ಬಾರ, ಅದು ಹೋಗ್ಲಿ, ಬಾ ಬಾ ಹೋಗ್ಲಿ, ಬಾ ಚಿಂಟು ಬಾ 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 ಬಾಯ್ಲಿ ಚಿಂಟು, ಬಾಯ್ಲಿ ಚಿಂಟು ಬಾರ ಇಲ್ಲಿ, ಎಷ್ಟೊತ್ತಿ ಕರಿಯವಾ ಚಿಂಟು, ಬಾಯ್ಲಿ ಚಿಂಟು ಬಾ ಬಾಯ್ಲಿ 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 ಚಿಂಟು. ಎಂತ ಆಗ್ತು ಅದ್ನ ಎಂತ ಮಾಡವ ಸಮ ಹೇಳಿ ಅತ್ತೆ. ನೀರಲ್ಲಿ ಹಂಗ ಹೇಳಿ 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 ಎಂತ ಮಾಡೋದ್ನ? ದೊಂಟೆಲ್ಲ ತೆಗ್ದು ಹಾ ಸೊಪ್ಪೊಂದೇ ಚೂರ್ ಚೂರ್ ಹಾಕಿ, ಚೂರ್ ಚೂರ್ ಮಾಡಿ ಹಾಕಿ ಕೈಲಿ ಗಿಂಚವು, ಅದ್ ದಪ್ಪಗಾಗ್ತ, ಅದು ದಪ್ಪ ಆಗ್ತು, ಆ ಗಂಪ್ ಮಸ್ತ್ ಆಗ್ತಾನ. ಅದ ತಲೆ ಹಾಕಂತ ನಾನು ಮಾಡೋ ಚಲೋ ತಲೆ. ಇಲ್ಲಿ ಯಾಲಕ್ಕಿ ಹಿಂದನ ನೋಡ್ತಾ ಇರ್ಬೋದು, ಹಿಂದಿನ ವ್ಲಾಗಲ್ಲಿ ಹಾಕಿದ್ದೆ ಮಾವ ಬೆಳೆಸಿರೋ ಅಂಥದ್ದು.
ಇಲ್ಲಿ ಅಲೋವೆರಾವನ್ನ ಹಾಕಿದ್ದಾರೆ. ಹಾಗೇನೆ ಇದು ಗಿಡ ಬಸಳೆ ಪಲ್ಯಕ್ಕೆಲ್ಲ ತುಂಬ ಚೆನ್ನಾಗಾಗತ್ತೆ. ಬೆಳ್ಳುಳ್ಳಿ ಹಾಕಿ ಕರ್ಕಲಿ ಟೈಪ್ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ಎಂತದಕ್ಕೆ ಇದೆಷ್ಟೆಲ್ಲ ಇದೆಲ್ಲ. ಹಾಗೆ ಇವಾಗ ಮನೆಗೆ ಬಂದು ಇಲ್ಲಿ ಗಿಡಕ್ಕೆಲ್ಲ ಬಿಡ್ತಾಯಿದ್ರು. ಗಿಡ ಅಂದರೆ ಒಂದು ಸ್ವಲ್ಪ ಗ್ರೀನ್ ಗಿಡ, ಹಾಗೆಯೇ ಎರೆ ಸೌತೆಕಾಯಿ, ಕೊಚ್ಚಿ ಸೊಪ್ಪು, ಪಾಲಕ್ ಸೊಪ್ಪು, ಹಾಗೆಯೇ ಮನೆ ಎದುರುಗಳಲ್ಲಿ ಒಂದು ಸ್ವಲ್ಪ ಕಬ್ಬನ್ನು ಹಾಕಿದ್ದಾರೆ. ಮತ್ತು ಅಲ್ಲಿ ಒಂದು ಸ್ವಲ್ಪ ಜೋಳ ಕೂಡ ಇದೆ, ಅದಕ್ಕೆಲ್ಲ ನೀರೆಲ್ಲ ಬಿಡ್ತಾಯಿದ್ರು. ಜೋಳ ಮುಗೀತು ಅಂತಲೇ ಹೇಳ್ಬೋದು, ಇವತ್ತಿಂದು ಲಾಸ್ಟ್ ಕೊಯ್ಲು ಜೋಳ. ಸೊ ಈಗಾಗಲೇ ನಾವು ಒಂದು ಮೂರ್ನಾಲ್ಕು ಸಲ ತಿಂದಿದ್ವಿ ಜೋಳನ, ತುಂಬ ಚೆನ್ನಾಗಿ ಆಗಿತ್ತು. ಸ್ವೀಟ್ ಕಾರ್ನ್ ಅಲ್ಲ, ಸಾದಾ, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇವತ್ತು ಲಾಸ್ಟ್ ಜೋಳವನ್ನು ಕೊಯ್ದಿದ್ರು ಮಾವ, ಅಂದರೆ ಸ್ವಲ್ಪ ಎಳೆಯದೆಲ್ಲ ಇರುತ್ತಲ್ವ, ಸೊ ಅದಷ್ಟು ಕೊಯ್ದುಬಿಟ್ಟಿದ್ರು. ಇವಾಗ ನೋಡ್ತಾ ಇರ್ಬೋದು ಎಳೆದ್ರಲ್ಲೂ ಕೂಡ ಸಣ್ಣ ಸಣ್ಣ ಬೀಜಗಳು ಇದ್ವು. ಸೊ ತುಂಬ ಚೆನ್ನಾಗಿತ್ತು ಇವತ್ತು ಲಾಸ್ಟ್ ಅಂತ ಬೇಜಾರು ಮಾಡಿಕೊಂಡು ತಿಂದ್ವಿ. ಇದೇ ನೋಡ್ತಾ ಇರ್ಬೋದು ಮಾವ ಬೆಳೆಸಿರೋಂಥ ಜೋಳ, ಇದು ತುಂಬ ಚೆನ್ನಾಗಿತ್ತು. ನಮ್ಮ ವಾಕಿಂಗ್ ಕಥೆಯಲ್ಲಿ ಇಲ್ಲಾಗಿರುವಂತಹ ಒಂದು ಅವಾಂತರವನ್ನು ನೀವು ನೋಡ್ತಾ ಇರ್ಬೋದು. ಅತ್ತೆಗೆ ಇನ್ನೂ ಗೊತ್ತಿರಲಿಲ್ಲ, ಸೊ ಅವರ ಎಕ್ಸ್ಪ್ರೆಷನ್ ನೋಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ಮಾವ ಒಳಗಡೆ ಬಂದು ಸ್ಟೌವನ್ನು ಆಫ್ ಮಾಡಿದ್ರು, ನಮಗೆ ಮರ್ತೇ ಹೋಗಿತ್ತು ಅಂತಲೇ ಹೇಳ್ಬೋದು. ನನಗೆ ಗೊತ್ತಿರಲಿಲ್ಲ ಮೇನಾಗಿ ಹಾಲನ್ನು ಇಟ್ಟಿರೋದು, ಅತ್ತೆಗೆ ಮರ್ತೋಗ್ಬಿಟ್ಟಿತ್ತು. ಮರ್ತೋಯ್ದು ಈಗ ನೋಡ್ತಾ ಇರ್ಬೋದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರು. ನಾ ಎಂತ ಮಾಡಿದ್ದಿ? ಅನಿಷ್ಟಕ್ಕಷ್ಟು ಭಾಗ್ಯನೇ ಕಾರಣ ಅದಾ. ಸೊ ಫ್ರೆಂಡ್ಸ್, ಇವತ್ತಿನ ಈ ಪುಟ್ಟ ವ್ಲಾಗಲ್ಲಿ ಮಧ್ಯಾಹ್ನ ಮೇಲೆ ನಾವು ಏನೇನು ಮಾಡ್ತೀವಿ ಅನ್ನೋದ್ರ ಜೊತೆಗೆ ಅಕ್ಕಿ ಬೋಂಡ ಅನ್ನುವಂತಹ ಒಂದು ಸಖತ್ ಟೇಸ್ಟಿ ಮತ್ತು ಈಸಿ ಆಗಿರುವಂತಹ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ನನಗೆ ನೀವು ಸಪೋರ್ಟ್ ಮಾಡೋದ್ರಿಂದ ಹೆಚ್ಚೆಚ್ಚು ವೀಡಿಯೋಗಳನ್ನು ಹಾಕೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಾ ಈ ಪುಟ್ಟ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.